ಕ್ರಿಸ್ತ ಏಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲಾ ಸಹೋದರ ಸಹೋದರಿಯರಿಗೂ ವಂದನೆಗಳು ದಾನಿಯೇಲ ಎರಡನೇ ಅಧ್ಯಾಯ ಮತ್ತು ಏಳನೇ ಅಧ್ಯಾಯದಲ್ಲಿ ನಾಲ್ಕು ರಾಜ್ಯಗಳ ಬಗ್ಗೆ ನೆಬಕೋದೇಚಾರನ ಮತ್ತು ಬೆಲ್ಯಾಚಾರನ ಆಳ್ವಿಕೆಯಲ್ಲಿ ಮುಂದೆ ಯಾವ ರೀತಿ ಆಳ್ವಿಕೆ ಮಾಡುತ್ತಾರೆ ಎಂದು ದೇವರು ದರ್ಶನದ ಮುಖಾಂತರ ದಾನಿಹೇಳನಿಗೆ ತಿಳಿಸಿದ್ದಾರೆ ಭೂಲೋಕದಲ್ಲಿ ಮೊದಲನೇ ರಾಜ ಯಾರು ಎಂದರೆ ದೇವರು ಆ ದಾಮನನ್ನು ಸೃಷ್ಟಿ ಮಾಡಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದರು ಭೂಲೋಕದ ಸರ್ವ ಅಧಿಕಾರವನ್ನು ಕೊಟ್ಟರು ಸೃಷ್ಟಿ ಮಾಡಿದ ಎಲ್ಲಾದರ ಮೇಲೆ ದೊರೆತನ ಮಾಡುವುದಕ್ಕೆ ಅಧಿಕಾರ ಕೊಟ್ಟರು ಭೂಲೋಕದಲ್ಲಿ ಮೊದಲನೇ ರಾಜ ಆದಾಮನು ಕೀರ್ತನೆ ಎಂಟನೇ ಅಧ್ಯಾಯ ನಾಲ್ಕನೇ ವಚನ ಆ ದಾಮನಿಗೆ ಒಂದು ಕಿರೀಟ ಇಟ್ಟಿ ರಾಜನಾಗಿ ಮಾಡಿದರು ರಾಜ್ಯ ಭಾರವನ್ನು ಆದಾಮನಿಗೆ ಕೊಟ್ಟರು ಆದರೆ ಆ ದಾಮನು ದೇವರು ಕೊಟ್ಟಂತ ಏದೇನು ತೋಟದ ರಾಜ್ಯವನ್ನು ಕಳೆದುಕೊಂಡ ಯಾವಾಗ ಎಂದರೆ ದೇವರು ಅಣ್ಣನ್ನು ತಿನ್ನಬೇಡ ಎಂದು ಹೇಳಿದರು ಅಣ್ಣನ್ನು ತಿಂದ ಅವನ ಮುಖಾಂತರ ಲೋಕದಲ್ಲಿ ಪಾಪವು ಮರಣವೂ ಬಂತು ಆಗ ರಾಜ್ಯಭಾರ ಕಳೆದುಕೊಂಡ ಆಗ ರಾಜನಾಗಿದ್ದ ಆದ ಮನು ದಾಸನಾದ ಏದೇನ್ ತೋಟದ ರಾಜ್ಯಭಾರವನ್ನು ಕಳೆದುಕೊಂಡ ದೇವರು ಅವರನ್ನು ಏದೇನ್ ತೋಟದಿಂದ ಹೊರಗೆ ಕಳಿಸುತ್ತಾರೆ ನಂತರ ಅನೇಕ ರಾಜ್ಯಗಳು ಭೂಲೋಕದಲ್ಲಿ ಬಂದಿದೆ ದೇವರು ಈ ಸ್ಟ್ರೈಲ್ನಲ್ಲಿ ತನ್ನ ರಾಜ್ಯವನ್ನು ಎರಡು ಸಾವಿರದ ವರ್ಷದ ನಂತರ ಸ್ಥಾಪನೆ ಮಾಡಿದರು ಒಂದನೇ ಪೂರ್ವ ತಂತಕಾಲ ಕಾಲ ಇಪ್ಪತ್ತ ಒಂಬತ್ತನೇ ಅಧ್ಯಯ ಇಪ್ಪತ್ತ ಮೂರನೇ ವಚನ ಅಂದಿನಿಂದ ಸೊಲೋಮೋನನು ತನ್ನ ತಂದೆಯಾದ ದಾವಿದನಿಗೆ ಬದಲಾಗಿ ಅರಸನಾಗಿ ಯೊಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು ಇಲ್ಲಿ ಯಾರ ಸಿಂಹಾಸನದಲ್ಲಿ ಕೂತುಕೊಂಡರು ಎಂದು ಹೇಳುತ್ತಾರೆ ಎಂದರೆ ದೇವರ ಸಿಂಹಾಸನದಲ್ಲಿ ಯೋಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ಆಳ್ವಿಕೆ ಮಾಡಿದ ಎಂದು ಹೇಳುತ್ತಾರೆ ದೇವರು ಏದೇನ್ ತೋಟದಲ್ಲಿ ತನ್ನ ರಾಜ ಹೋಗಿದ ಮೇಲೆ ಒಂದು ಮಾದರಿಯಾಗಿ ತನ್ನ ರಾಜ್ಯವನ್ನು ಇಸ್ರಾಯಲ್ನಲ್ಲಿ ಸ್ಥಾಪನೆ ಮಾಡುತ್ತಾರೆ ಇಸ್ರಾಲ್ನಲ್ಲಿ ಇಪ್ಪತ್ತ ಒಂದು ರಾಜ್ಯ ಆಳ್ವಿಕೆ ಮಾಡುತ್ತಾರೆ ಕೊನೆಯ ರಾಜ ಯಾರು ಎಂದರೆ ಏಚ್ಕೇಲ ರಾಜ ಅವನು ತಪ್ಪು ಮಾಡಿದ್ದರಿಂದ ರಾಜ್ಯವನ್ನು ಕಿತ್ತುಕೊಳ್ಳುತ್ತಾರೆ ಏಚ್ಕೇಲ ಇಪ್ಪತ್ತ ಒಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ನಂತರ ಈ ಸ್ಟ್ರೈಲ್ಗೆ ಬಾಧ್ಯಸ್ಥನು ಬರುವ ತನಕ ಕೊಡುವುದಿಲ್ಲ ಬಾಧ್ಯಸ್ಥನು ಬಂದ ಮೇಲೆ ಮತ್ತೆ ರಾಜ್ಯ ಕೊಡುತ್ತೇನೆ ಎಂದು ಹೇಳುತ್ತಾರೆ ಯಾರು ಈ ಬಾಧ್ಯಸ್ಥರು ಎಂದರೆ ನಮ್ಮ ರಕ್ಷಕರು ಕ್ರಿಸ್ತರು ಮೊದಲನೆಯ ಬರುವಿಕೆಯಲ್ಲಿ ಅಲ್ಲ ಎರಡನೇ ಬರುವಿಕೆಯಲ್ಲಿ ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡುತ್ತೇನೆ ಎಂದು ದೇವರು ಹೇಳುತ್ತಾರೆ ಇದರ ನಡುವೆ ಭೂ ಲೋಕದಲ್ಲಿ ಅನೇಕ ರಾಜ್ಯಗಳು ಸ್ಥಾಪನೆಯಾಗಿದೆ ಇದೆಲ್ಲ ದೇವರ ರಾಜ್ಯ ಅಲ್ಲ ಲೋಕದ ರಾಜ್ಯ ಸೈತನ್ಯ ಸೈತನ ರಾಜ್ಯ ಆಗಿದೆ ಈಗ ನಡೆಯುತ್ತಿರುವಂತಹ ಘಟನೆಯ ಬಗ್ಗೆ ಅಂದಿನ ಕಾಲದ ರಾಜ ನೆಬಕ್ಕ ಕನಸಿನ ಮುಖಾಂತರ ದೇವರು ತಿಳಿಸಿದ್ದಾರೆ ದಾನಿಯೆಲ್ಲ ಎರಡನೇ ಅಧ್ಯಾಯದಲ್ಲಿ ಒಂದು ದಿನ ರಾಜ ಬಹು ಚಿಂತೆಯಿಂದ ನಿದ್ದೆ ಮಾಡುತ್ತಿರುವಾಗ ಅವರಿಗೆ ಒಂದು ಕನಸು ಬಿಡುತ್ತದೆ ರಾಜ ನಿದ್ದೆಯಿಂದ ಎದ್ದು ತತ್ತರಗೊಳ್ಳುತ್ತಾನೆ ಅವರಿಗೆ ಕನಸಿನ ಅರ್ಥ ತಿಳಿಯಲಿಲ್ಲ ನೆನಪೂ ಇರುವುದಿಲ್ಲ ಆದ್ದರಿಂದ ಎಲ್ಲ ಪಂಡಿತರನ್ನು ಕರೆಯಿಸಿ ಕನಸಿನ ಅರ್ಥವನ್ನು ತಿಳಿಸಿ ಎನ್ನಲು ಪಂಡಿತರು ಏನು ಹೇಳಿ ತಿಳಿಸುತ್ತೇವೆ ಎನ್ನುತ್ತಾರೆ ಹಾಗ ರಾಜ ಕನಸು ನನಗೆ ನೆನಪಿಲ್ಲ ನೀವೇ ಕನಸಿನ ಅರ್ಥ ತಿಳಿಸಬೇಕು ಅನ್ನುತ್ತಾರೆ ಪಂಡಿತರು ಈ ರೀತಿಯಾಗಿ ಯಾರೂ ಪ್ರಶ್ನೆ ಕೇಳಿಲ್ಲ ನೀವು ಕೇಳಿದ ಪ್ರಶ್ನೆಗೆ ಯಾವ ಮನುಷ್ಯನಿಂದಲೂ ಹೇಳುವುದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಕನಸನ್ನು ಮರೆತು ಹೋಗಿ ಕನಸಿನ ಅರ್ಥವನ್ನು ಹೇಳಿ ಎಂದರೆ ಹೇಳುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ ಎಂದು ಕೇಳುತ್ತಾರೆ ರಾಜನಿಗೆ ತುಂಬಾ ಕೋಪ ಬರುತ್ತದೆ ನನಗೆ ಈ ರೀತಿಯಾಗಿ ಉತ್ತರ ಕೊಡುತ್ತೀರಾ ಎಂದು ಎಲ್ಲರ ತಲೆಗಳನ್ನು ಕತ್ತರಿಸಿ ಹಾಕಿ ಎಂದು ಆಜ್ಞೆ ಹೊರಡಿಸುತ್ತಾನೆ ಆ ಆಜ್ಞೆಯನ್ನು ಕೈಗೊಂಡ ಸೇನಾಧಿಪತಿ ಎಲ್ಲಾ ಜೋಯಿಷ್ಯರನ್ನು ಪಂಡಿತರನ್ನು ಕರೆದುಕೊಂಡು ಬರುತ್ತಾರೆ ಆಗ ದಾನಿಯೇಲ ಮತ್ತು ಅವರ ಸ್ನೇಹಿತರನ್ನು ಕೂಡ ಕರೆದುಕೊಂಡು ಬರುತ್ತಾರೆ ಆಗ ದಾನಿ ನನಗೆ ಸಮಯವನ್ನು ಕೊಟ್ಟರೆ ನಾನು ಆ ಕನಸಿನ ಅರ್ಥವನ್ನು ರಾಜನಿಗೆ ವಿವರಿಸುವೆನು ಎಂದು ಕೇಳಿಕೊಳ್ಳುತ್ತಾನೆ ದೇವರಿಗೆ ಪ್ರಾರ್ಥನೆ ಮಾಡುತ್ತಾರೆ ದೇವರು ರಾಜ ಕಂಡ ಕನಸು ಏನು ಎಂದು ಕನಸನ್ನು ತೋರಿಸುತ್ತಾರೆ ಕನಸಿನ ಅರ್ಥವನ್ನು ತೋರಿಸುತ್ತಾರೆ ಮರುದಿನ ರಾಜನ ಬಳಿಗೆ ಸಂತೋಷದಿಂದ ಬಂದು ನೀವು ಕಂಡ ಕನಸು ಈ ರೀತಿ ಇದೆ ಎಂದು ಹೇಳುತ್ತಾರೆ ರಾಜ ನೀವು ಬಹು ಚಿಂತೆಯಿಂದ ಮುಂದೆ ಏನು ಆಗುತ್ತದೋ ಯಾವ ರಾಜ್ಯ ಬರುತ್ತದೋ ನೀವು ಹಾಗಿದ ನಂತರ ಯಾವ ರಾಜ್ಯಗಳು ಆಳ್ವಿಕೆ ಮಾಡುತ್ತಾರೆ ಎಂದು ಬಹು ಚಿಂತೆಯಿಂದ ಇರಬೇಕಾದರೆ ದೇವರು ಕನಸಿನ ಮುಖಾಂತರ ಮುಂದೆ ಏನಾಗುತ್ತದೆ ಎಂದು ತಿಳಿಸಿದ್ದಾರೆ ಕನಸಿನಲ್ಲಿ ಒಂದು ವಿಶೇಷವಾದ ಶಿಲೆಯನ್ನು ನೋಡಿದ್ದಾರೆ ಆ ಶಿಲೆಯ ತಲೆಯ ಭಾಗ ಚಿನ್ನದಿಂದ ಮಾಡಿತ್ತು ಭುಜದ ಭಾಗ ಬೆಳ್ಳಿಯಿಂದ ಮಾಡಿತ್ತು ಶಿಲೆಯ ತೊಡೆಯ ಭಾಗ ತಾಮ್ರದಿಂದ ಮಾಡಿತ್ತು ಕಾಲು ಭಾಗ ಕಬ್ಬಿಣದಿಂದ ಮಾಡಿತ್ತು ಪಾದ ಕಬ್ಬಿಣ ಮತ್ತು ಜೇರಿಮಣ್ಣಿನ ಮಿಶ್ರಿತವಾಗಿತ್ತು ಹೀಗೆ ನೋಡುತ್ತಿರುವಾಗ ದೂರದಿಂದ ಒಂದು ಬೆಟ್ಟದಿಂದ ಯಾವುದೇ ಮನುಷ್ಯ ಮುಟ್ಟದೆ ಒಂದು ಬಂಡೆ ಬಂದು ಆ ಶಿಲೆಗೆ ಬಡಿಯಿತು ಒಡೆದ ತಕ್ಷಣ ಚೂರು ಚೂರಾಗಿ ಹೋಯಿತು ಜೋರಾಗಿ ಬಿರುಗಾಳಿ ಬೀಸು ಬಂದು ಅಲ್ಲಿ ಇರುವಂತ ಶಿಲೆಯನ್ನು ತೆಗೆದುಕೊಂಡು ಹೋಯಿತು ಆ ಸ್ಥಳದಲ್ಲಿ ಶಿಲೆ ಇತ್ತೋ ಇಲ್ಲವೋ ಅನ್ನೋ ರೀತಿಯಲ್ಲಿ ಹೋಯಿತು ಆ ಬಂಡೆ ಕಲ್ಲು ನಿಧಾನವಾಗಿ ದೊಡ್ಡ ಪರ್ವತ ಆಗಿ ಇಡೀ ಭೂಲೋಕವನ್ನು ಆವರಿಸಿಕೊಂಡಿತು ಎಂದು ದಾನಿಹೇಳನು ರಾಜನಿಗೆ ತಿಳಿಸುತ್ತಾರೆ ಆಗ ರಾಜನಿಗೆ ಬಹಳ ಸಂತೋಷವಾಗುತ್ತದೆ ನಾನು ಕಂಡಂತ ಕನಸನ್ನು ಸರಿಯಾಗಿ ಹೇಳಿದರು ಎಂದು ಖುಷಿ ಪಡುತ್ತಾರೆ ಇವರು ಅರ್ಥ ಹೇಳಿದರೆ ನಿಜವಾಗಿ ಸತ್ಯವನ್ನು ಹೇಳುತ್ತಾರೆ ಎಂದು ತಿಳಿದುಕೊಳ್ಳುತ್ತಾನೆ ದಾನಿಹೇಳನು ಕನಸಿನ ಅರ್ಥವನ್ನು ಕೂಡ ಹೇಳುತ್ತಾರೆ ದಾನಿಹೇಳ ಎರಡನೇ ಅಧ್ಯಾಯ ಮೂವತ್ತ ಏಳನೇ ವಚನ ಮೂವತ್ತೆಂಟನೇ ವಚನ ಓ ಅರಸನೆ ನೀನು ಅರಸನಿಗೆ ಅರಸನಾಗಿರುವೆ ಪರಲೋಕದ ದೇವರು ನಿನಗೆ ರಾಜ್ಯವನ್ನು ಬಲವನ್ನು ಕೊಟ್ಟಿದ್ದಾರೆ ಮನುಷ್ಯರ ಮಕ್ಕಳು ಭೂಮಿಯ ಮೃಗಗಳು ಆಕಾಶದ ಪಕ್ಷಿಗಳು ವಾಸಿಸುವ ಎಲ್ಲವನ್ನು ನಿನ್ನ ಕೈಯಲ್ಲಿ ಕೊಟ್ಟಿ ಅವೆಲ್ಲವನ್ನು ಆಳುವಂತೆ ನಿನ್ನನ್ನು ಮಾಡಿದ್ದಾನೆ ನೀನೇ ಆ ಬಂಗಾರದ ತಲೆ ಇಲ್ಲಿ ಹೇಳಿರುವ ಮಾತು ಆದಿಕಾಂಡದಲ್ಲಿ ಆದಾಮನಿಗೆ ಹೇಳಿದ ಮಾತು ಇದನ್ನೇ ಹೇಳಿದ್ದಾರೆ ನೆಬಕ್ಕೋ ರಾಜನಿಗೂ ಹೇಳಿದ್ದು ನೀನೇ ಬಂಗಾರದ ತಲೆ ನಿನ್ನ ನಂತರ ಕನಿಷ್ಠವಾಗಿರುವ ರಾಜ್ಯಗಳು ಬರುತ್ತದೆ ಎಲ್ಲಾ ರಾಜ್ಯವನ್ನು ದೇವರು ಧ್ವಂಸ ಮಾಡಿ ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡುತ್ತಾರೆ ಅದು ನಿರಂತರವಾಗಿ ಸ್ಥಾಪನೆಯಾಗಿರುವಂತ ರಾಜ ಈ ಕನಸನ್ನು ಇದರ ಅರ್ಥ ಹೇಳಿದ ರಾಜ ತುಂಬಾ ಖುಷಿಯಾಗಿ ದಾನಿಹೇಳನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನಿಗೆ ಕಾಣಿಕೆಯನ್ನು ಸುಗಂಧ ದ್ರವ್ಯವನ್ನು ಕೊಡುತ್ತಾರೆ ಇದರ ಅರ್ಥ ನಾಲ್ಕು ರಾಜ್ಯ ದೊಡ್ಡ ದೊಡ್ಡ ರಾಜ್ಯಗಳ ಬಗ್ಗೆ ಕನಸಿನಲ್ಲಿ ದೇವರು ನೆಬಕ್ಕೋ ದೇಶಿಗೆ ರಾಜನಿಗೆ ಮತ್ತು ದಾನಿಹೇಳನಿಗೆ ತಿಳಿಸಿದ್ದು ನಾಲ್ಕು ರಾಜ್ಯಗಳು ಯಾವುದೆಂದರೆ ಮೊದಲನೇ ರಾಜ್ಯ ಬಾಬಿಲೋನ್ ರಾಜ ಬಂಗಾರದ ತಲೆ ನೀನೆ ಎಂದು ಇದರ ಅರ್ಥ ಎರಡನೇ ರಾಜ್ಯ ಮೆದಪೆರಸಿಯ ಈ ಎರಡು ರಾಜ್ಯಗಳು ಸೇರಿ ಆಳುವಂಥ ರಾಜ್ಯ ಬೆಳ್ಳಿಯು ಭಾಗ ಎಂದರೆ ಭುಜಗಳು ಎರಡು ಅರ್ಥ ಮೂರನೇ ರಾಜ್ಯ ಗ್ರೀಕ್ ರಾಜ್ಯ ತಾಮ್ರಕ್ಕೆ ಹೇಳುತ್ತಾರೆ ನಾಲ್ಕನೇ ರಾಜ್ಯ ರೋಮ್ ರಾಜ್ಯ ಕಬ್ಬಿಣವನ್ನು ಸೂಚಿಸುತ್ತದೆ ಲೋಹವನ್ನು ನೋಡಿದರೆ ಚಿನ್ನಕ್ಕಿಂತ ಬೆಳ್ಳಿ ಕಮ್ಮಿ ಬೆಳ್ಳಿಗಿಂತ ತಾಮ್ರ ಕಮ್ಮಿ ತಾಮ್ರಕ್ಕಿಂತ ಕಬ್ಬಿಣ ಎಲ್ಲದಕ್ಕಿಂತ ಕಬ್ಬಿಣ ಕಮ್ಮಿ ಇದರ ಅರ್ಥ ರಾಜ್ಯಗಳು ಬರ್ತಾ ಬರ್ತಾ ಮನುಷ್ಯರಿಗೆ ಬೆಲೆ ಇಲ್ಲದಂತಾಯಿತು ಆಳ್ವಿಕೆಯು ಕ್ರೂರವಾಗಿತ್ತು ಕಬ್ಬಿಣದ ಜೊತೆಗೆ ಮನುಷ್ಯನಿಗೆ ಮನುಷ್ಯರ ಸಂತತಿ ಮಿಶ್ರಣ ಆಗುತ್ತದೆ ಎಂದರೆ ಕಬ್ಬಿನ ಜೊತೆಯಲ್ಲಿ ಜೇಡಿ ಮಣ್ಣು ಮಿಶ್ರಿತವಾಗುತ್ತದೆ ಜೇಡಿ ಮಣ್ಣು ನೋಡುವುದಕ್ಕೆ ಕಲ್ಲಿನ ಹಾಗೆ ಇರುತ್ತದೆ ಒಡೆದರೆ ಪುಡಿ ಪುರಿ ಆಗುತ್ತದೆ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಐದನೇ ವಚನ ಕಲ್ಲು ಎಂದರೆ ನಿಜವಾದ ಸಭೆಗೆ ಹೇಳುತ್ತಾರೆ ನೀವೇ ಜೀವಕರವಾದ ಆಲಯಕ್ಕೆ ಕಲ್ಲಾಗಿದ್ದೀರಾ ಜೇಡಿ ಮಣ್ಣು ಎಂದರೆ ಡೂಪ್ಲಿಕೇಟ್ ಸಭೆ ರೋಮನ್ ಕ್ಯಾಥ್ಲಿಕ್ ಸಭೆ ಇದರ ಅರ್ಥ ಕ್ಯಾಥ್ಲಿಕ್ ಎಂದರೆ ಯೂನಿವರ್ಸಲ್ ಇಡೀ ಲೋಕಕ್ಕೆ ಒಂದೇ ಸಭೆ ಎಂದು ಅರ್ಥ ಆ ಕಾಲದಲ್ಲಿ ರೋಮನ್ ಕ್ಯಾಥಲಿಕ್ ಒಂದೇ ಇದ್ದತ್ತು ಈ ಸಭೆ ರೋಮ್ ರಾಜ್ಯಕ್ಕೆ ಸೇರುತ್ತದೆ ಆದರೆ ರೋಮ್ ರೋಮನ್ ಕ್ಯಾಥಲಿಕ್ ಅವರಿಗೆ ಜನರಿಗೆ ಇಲ್ಲಿಯವರೆಗೂ ಇದರ ಅರ್ಥ ಗೊತ್ತಿಲ್ಲ ಪಾದದ ಹತ್ತು ಬೆರಳುಗಳು ಎಂದರೆ ಹತ್ತು ರಾಜ್ಯಗಳು ಈ ರಾಜ್ಯ ಕ್ರಿಸ್ತರ ಒಂದನೇ ಬರುವಿಕೆಯಲ್ಲಿ ರೋಮ್ ರಾಜ್ಯ ಆಳ್ವಿಕೆ ಮಾಡುತ್ತಿದ್ದರು ದೂರದಿಂದ ಯಾರ ಮನುಷ್ಯ ಮುಟ್ಟದೆ ಒಂದು ಕಲ್ಲು ಹೊಡೆಯಿತು ಎಂದರೆ ಭೂಲೋಕದಲ್ಲಿ ಇರುವಂತ ರಾಜ್ಯವನ್ನು ಹೊಡೆದು ಹಾಕಿ ಏಸು ಕ್ರಿಸ್ತರು ಭೂಲೋಕವನ್ನು ಎಲ್ಲ ಆವರಿಸಿಕೊಳ್ಳುತ್ತಾರೆ ಭೂಲೋಕದಲ್ಲಿ ಕಲ್ಲುಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ ಎಂದರೆ ನಿಜವಾದ ಸಭೆ ಜನರನ್ನು ಕಲ್ಲುಗಳು ಎನ್ನುತ್ತಾರೆ ಕ್ರಿಸ್ತರ ಎರಡನೇ ಬರುವಿಕೆಯಲ್ಲಿ ಆ ರಾಜ್ಯವನ್ನು ಹೊಡೆದು ಹಾಕುತ್ತಾರೆ ನಂತರ ಏಸುಕ್ರಿಸ್ತರ ರಾಜ್ಯ ಬರುತ್ತದೆ ಇದು ದಾನಿಯೆಲ ಎರಡನೇ ಅಧ್ಯಾಯದಲ್ಲಿ ಕೊಟ್ಟಿರುವಂತಹ ಅರ್ಥ ಇದೇ ದರ್ಶನವನ್ನು ದಾನಿಯೇಲ ಏಳನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ದಾನಿಯೇಲ ಏಳನೇ ಅಧ್ಯಾಯ ಎರಡರಿಂದ ಎಂಟನೇ ವಚನ ಮತ್ತೊಂದು ರಾಜ ಬೆಲ್ಯಾಚಾರನ ಆಳ್ವಿಕೆಯ ಮೊದಲನೆಯ ವರ್ಷದಲ್ಲಿ ದಾನಿಯೇಲನಿಗೆ ಕನಸು ಬೀಳುತ್ತದೆ ಕೂಡಲೇ ಹೆದ್ದು ಬರೆಯುತ್ತಾರೆ ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು ಒಂದಕ್ಕೊಂದು ವಿಲಕ್ಷಣವಾದ ನಾಲ್ಕು ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು ಮೊದಲು ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು ಅದು ನೆಲದಿಂದ ಹೆತ್ತಲ್ಪಟ್ಟ ಮನುಷ್ಯನ ಹಾಗೆ ಎರಡು ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತು ಅದಕ್ಕೆ ಮನುಷ್ಯನ ಹೃದಯವು ಕೊಡೋಣವಾಯಿತು ಇನ್ನೊಂದು ಮೃಗ ಎರಡನೆಯದು ಅದು ಕರಡಿಯ ಆಗಿತ್ತು ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು ತನ್ನ ಬಾಯಲ್ಲಿ ಅಲ್ಲುಗಳ ನಡುವೆ ಮೂರು ಪಕ್ಕೆಲುಬ್ಬಗಳನ್ನು ಕಚ್ಚಿಕೊಂಡಿತ್ತು ನೀನೆದ್ದು ಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳೋಣವಾಯಿತು ನಂತರ ನಾನು ನೋಡುತ್ತಿರುವಾಗಲೇ ಚಿರತೆಯ ಹಾಗಿರುವ ಮತ್ತೊಂದು ಮೃಗವು ಕಾಣಿಸಿತು ಅದರ ಪಕ್ಕೆಗಳಲ್ಲಿ ಪಕ್ಷಿಯ ರೆಕ್ಕೆಗಳಂತಿರುವ ನಾಲ್ಕು ರೆಕ್ಕೆಗಳಿದ್ದವು ಆ ಮೃಗಕ್ಕೆ ನಾಲ್ಕು ತಲೆಗಳಿದ್ದವು ಅದಕ್ಕೆ ದೊರೆತನವೂ ಕೊಡೋಣವಾಯಿತು ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ನಾಲ್ಕನೆಯ ಮೃಗವು ಕಾಣಿಸಿತು ಅದು ಭಯಂಕರ ಎದುರಿಸುವಂತದ್ದು ಅಧಿಕ ಬಲಹುಳ್ಳದ್ದು ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು ಅದಕ್ಕೆ ಹತ್ತು ಕೊಂಬುಗಳಿದ್ದವು ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಈಗ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ ಮೂರು ಬೇರು ಸಹಿತ ಕೀಳಲ್ಪಟ್ಟವು ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು ಬಡಾಯಿ ಕೊಚ್ಚಿಕೊಳ್ಳುವ ಬಾಯು ಇದ್ದವು ಇಲ್ಲಿ ಕೊಟ್ಟಿರುವುದು ದಾನ್ ಎರಡನೇ ಅಧ್ಯಾಯದಲ್ಲಿ ಏನು ನೋಡಿದ್ದೇವೋ ಅದನ್ನೇ ಏಳನೇ ಅಧ್ಯಾಯದಲ್ಲಿ ಕೊಟ್ಟಿರುವುದು ನಾಲ್ಕು ರಾಜ್ಯಗಳ ಬಗ್ಗೆ ಸಮುದ್ರದೊಳಗಿಂದ ನಾಲ್ಕು ಮೃಗಗಳು ಬಂದವು ಎಂದರೆ ಸಮುದ್ರ ಎಂದರೆ ಜನಗಳು ನಾಲ್ಕು ದಿಕ್ಕಿನಿಂದ ಬೀಸುವ ಗಾಳಿ ಎಂದರೆ ಭೂಲೋಕದಿಂದಲೇ ನಾಲ್ಕು ರಾಜ್ಯಗಳು ಬರುತ್ತವೆ ನಾಲ್ಕು ಮೃಗಗಳ ರೀತಿಯಲ್ಲಿ ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ ಈ ರಾಜ್ಯಗಳು ಮನುಷ್ಯರ ದೃಷ್ಟಿಯಲ್ಲಿ ವೈಭವದಿಂದ ಕಾಣುತ್ತದೆ ಆದರೆ ಇದೇ ರಾಜ್ಯಗಳು ದೇವರ ದೃಷ್ಟಿಯಲ್ಲಿ ಕ್ರೂರವಾದ ಮೃಗಗಳಂತೆ ಆಳ್ವಿಕೆ ಮಾಡುತ್ತಿರುವುದರಿಂದ ದೇವರು ಮೃಗಕ್ಕೆ ಹೋಲಿಕೆ ಮಾಡಿದ್ದಾರೆ ಬಾಬಿಲೋನ್ ರಾಜ ಎಂದರೆ ಸಿಂಹಕ್ಕೆ ಹೋಲಿಕೆ ಮಾಡಿದ್ದಾರೆ ಇಡೀ ಲೋಕಕ್ಕೆ ಆಳ್ವಿಕೆ ಮಾಡುವಂತ ರಾಜ್ಯ ಇದು ಬಂಗಾರದ ತಲೆ ಭುಜಗಳು ಬೆಳ್ಳಿಯ ಭುಜ ಎಂದರೆ ಮಿಡೋಪೆರೆಸಿಯ ರಾಜ್ಯ ಇದನ್ನು ಕರಡಿಗೆ ಹೇಳುತ್ತಾರೆ ಒಂದು ಭುಜ ಮೇಲೆ ಒಂದು ಭುಜ ಕೆಳಗೆ ಇದೆ ಅವರ ಆಡಳಿತದ ಬಗ್ಗೆ ಎರಡು ರಾಜ್ಯಗಳು ಸೇರಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡರು ಇಬ್ಬರು ಸೇರಿ ಆಳ್ವಿಕೆ ಮಾಡಿದ್ದರು ಒಂದು ರಾಜ್ಯ ಪವರ್ಫುಲ್ ಆಗಿತ್ತು ಇನ್ನೊಂದು ರಾಜ್ಯ ಸ್ವಲ್ಪ ಕಮ್ಮಿ ಇದ್ದಿತ್ತು ಕರಡಿಯ ಗುಣ ಏನೆಂದರೆ ಕರಡಿಯ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಕರಡಿ ನೀರಿನಲ್ಲೂ ಬರುತ್ತದೆ ಮರ ಹತ್ತಿದರೂ ಬರುತ್ತದೆ ಎಲ್ಲಿ ಹೋದರೂ ಕರಡಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಆದರೆ ನಾವು ಸತ್ತು ಹೋದವರ ರೀತಿ ಮಲಗಬೇಕು ಅಂದರೆ ಕರಡಿಗೆ ಸರೆಂಡರ್ ಆಗಬೇಕು ಇಲ್ಲದಿದ್ದರೆ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ವೆಡೋಪೆರ್ಸಿಯ ರಾಜ್ಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ತಾಮ್ರದ ರೀತಿಯ ತೊಳೆಯ ಭಾಗ ಎಂದರೆ ಗ್ರೀಸ್ ರಾಜ್ಯ ಚಿರತೆಯ ವೇಗ ಆ ರೀತಿ ಇತ್ತು ಅವರ ಆಳ್ವಿಕೆ ಅಲೆಕ್ಸಾಂಡರ್ ಗ್ರೇಟ್ ಅವರು ಇಡೀ ಲೋಕವನ್ನೇ ವಶಪಡಿಸಿಕೊಂಡರು ಆಗ ಅವರ ವಯಸ್ಸು ಇಪ್ಪತ್ತ ಮೂರು ವರ್ಷ ಮೂವತ್ತ ಎರಡನೇ ವಯಸ್ಸಿಗೆ ಲೋಕವನ್ನೇ ಬಿಟ್ಟು ಹೋದರು ಸತ್ತು ಹೋದರು ಅಷ್ಟು ವೇಗವಾಗಿ ಇತ್ತು ಅವರ ಆಡಳಿತ ನಾಲ್ಕು ತಲೆಗಳು ಎಂದರೆ ಅವರ ಸೇನಾಧಿಪತಿ ಸೇನಾಧಿಪತಿಗಳು ಅವರ ಸ್ನೇಹಿತರು ಕಾಲಿನ ಭಾಗ ಕಬ್ಬಿಣ ಎಂದರೆ ರೋಮ್ ರಾಜ್ಯ ಕ್ರೂರವಾದ ಮೃಗಕ್ಕೆ ಹೇಳಿದ್ದಾರೆ ಜೇಡಿ ಮಣ್ಣು ಪಾದದ ಬೆರಳುಗಳು ಎಂದರೆ ಹತ್ತು ರಾಜ್ಯಗಳು ಅದನ್ನು ಸೂಚಿಸುತ್ತದೆ ಪ್ರಾಣಿಯ ಕೊಂಬುಗಳು ರೋಮನ್ ಆಳ್ವಿಕೆಯಲ್ಲಿ ಕೊಂಬುಗಳನ್ನು ತಿತ್ತು ಹಾಕುತ್ತಾರೆ ಎಂದರೆ ರೋಮನ್ ಆಳ್ವಿಕೆಯ ಮೂರು ರಾಜ್ಯಗಳ ಚಿಕ್ಕ ಕೊಂಬು ಬಡಾಯಿ ಕೊಚ್ಚುವಂಥ ಬಾಯಿ ಕಣ್ಣು ಇತ್ತು ಕ್ರಿಸ್ತರು ಹೇಳುತ್ತಾರೆ ಕಣ್ಣಿದವರು ನೋಡಲಿ ಎಂದು ಕೇಳಲಿ ಎನ್ನುತ್ತಾರೆ ಯಾವ ಕಣ್ಣು ಎಂದರೆ ಜ್ಞಾನ ಬುದ್ಧಿ ತಿಳುವಳಿಕೆ ರೋಮನ್ ಕ್ಯಾಥಲಿಕ್ ರಾಜ್ಯ ಆಳ್ವಿಕೆಯಲ್ಲಿ ಮೂರು ರಾಜ್ಯಗಳು ಬೇರು ಸಮೇತ ಕಿತ್ತು ಹಾಕುತ್ತಾರೆ ಬಡಾಯಿ ಕಚ್ಚಿಕೊಳ್ಳುವಂಥ ಕೊಂಬು ದೇವರ ವಿರುದ್ಧವಾಗಿ ಮಾತನಾಡುತ್ತಾರೆ ರೋಮನ್ ಕ್ಯಾಥಲಿಕ್ಗೆ ಇರುವಂತ ಹೆಸರು ಪೇಪರ್ಸಿ ಸಿಸ್ಟಮ್ ಇವರು ಸತ್ಯವೇದವನ್ನೇ ಬದಲಾವಣೆ ಮಾಡಿ ಅದು ಯಾವ ರೀತಿ ಎಂದರೆ ಪಾಪಗಳನ್ನು ಮಾಡಿ ಫಾದರ್ ಹತ್ತಿರ ಹೋಗಿ ತಪ್ಪುಗಳನ್ನು ಪಾಪಗಳನ್ನು ಅರಕೆ ಮಾಡುತ್ತಾರೆ ಕ್ರಿಸ್ತರು ಹೇಳಿದ್ದು ಪಾಪವೆಲ್ಲ ನನ್ನ ಬಳಿ ಅರಕೆ ಮಾಡಿ ಎಂದು ಮನುಷ್ಯರ ಹತ್ತಿರ ಅಲ್ಲ ಆ ಕಾಲದಲ್ಲಿ ಯಾರಾದರೂ ಸತ್ಯವೇದವನ್ನು ಬೇರೆ ಭಾಷೆಗೆ ಅನುವಾದ ಮಾಡಿದರೆ ಅವರನ್ನೇ ಜೀವಂತವಾಗಿ ಕಂಬಕ್ಕೆ ಕಟ್ಟಿ ಜೀವಂತವಾಗಿ ಸುಟ್ಟು ಹಾಕುತ್ತಿದ್ದರು ರೋಮನ್ ಕ್ಯಾಥಲಿಕ್ನವರು ಬೈಬಲ್ನಲ್ಲಿ ಇಲ್ಲದನ್ನು ಸೃಷ್ಟಿ ಮಾಡಿ ಅವರೇ ಒಂದು ಸತ್ಯವೇದದಲ್ಲಿ ಇಲ್ಲದನ್ನು ಉಪದೇಶ ಮಾಡುತ್ತಿದ್ದರು ಜಪಮಾಲೆ ಇಟ್ಟುಕೊಂಡು ಹೇಳಿದ್ದನ್ನೇ ಹೇಳುತ್ತಿದ್ದರು ಈ ಯಾವುದೂ ಬೈಬಲ್ನಲ್ಲಿ ಇಲ್ಲ ಇದೆಲ್ಲ ಅಂಚವಾಗಿದ್ದು ಯಾವಾಗ ಎಂದರೆ ನಪೋನಿಯನ್ ಪೋನಿಯನ್ ಪಟ್ ಎಂಪರ್ ಅವರು ಕಿಂಗ್ ಪೋಪ್ನನ್ನು ಅರೆಸ್ಟ್ ಮಾಡಿ ಜೈಲ್ನಿಂದ ಮತ್ತೊಂದು ಜೈಲ್ಗೆ ಕರೆದುಕೊಂಡು ಹೋಗುತ್ತಾರೆ ಪೋಪ್ ಜೈಲ್ನಲ್ಲೇ ತೀರಿಕೊಳ್ಳುತ್ತಾರೆ ಆಗ ಆ ಮೃಗಕ್ಕೆ ಇರುವಂತ ಶಕ್ತಿ ಹೋಗುತ್ತದೆ ಅದಕ್ಕೆ ಪವರ್ ಇಲ್ಲ ಆದರೂ ಕೂಡ ಇವತ್ತು ಇದೆ ಇದಕ್ಕೆ ತೀರ್ಪು ಏನು ಎಂದು ಹೇಳುತ್ತಾರೆ ಎಂದರೆ ದಾನಿಯೇಲ ಏಳನೇ ಅಧ್ಯಾಯ ಹನ್ನೊಂದನೇ ವಚನ ಕೊಂಬು ಬಡಾಯಿ ಕೊಚ್ಚಿಕೊಂಡು ನಿಮಿತ್ತ ಆ ಕೊಂಬಿನ ಮೃಗಗಳನ್ನು ಕೊಂದು ಅದರ ಹೆಣವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರು ಮೃಗವನ್ನು ಕೊಂದು ಬೆಂಕಿಯಲ್ಲಿ ಹಾಕಿದರು ಎಂದರೆ ಮೃಗ ಎಂದರೆ ನಿಜವಾದದ್ದಲ್ಲ ಸಭೆಯ ಆಳ್ವಿಕೆಗೆ ಹೋಲಿಕೆ ರೋಮ್ ರಾಜ್ಯಕ್ಕೆ ಹೋಲಿಸಿದ್ದಾರೆ ಅದೇ ರೀತಿ ಬೆಂಕಿ ಎಂದರೆ ಬರುವಂತ ವಿಪತ್ತುಗಳಿಗೆ ನಾಶನದ ಬಗ್ಗೆ ತಿಳಿಸಿದ್ದಾರೆ ದಾನಿಯೇಲ ಏಳನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತ ಎಂಟನೇ ವಚನ ನ್ಯಾಯಸಭೆಯ ಕೂತು ಅವರ ದೊರೆತನವನ್ನು ಕಿತ್ತು ಧ್ವಂಸ ಮಾಡಿ ಕೊನೆಗಾಣಿಸಿ ಬಿಡುವುದು ಆಗ ಅವನ ರಾಜ್ಯಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರತ್ವರನ ಭಕ್ತಿ ಜನರಿಗೆ ಕೊಡೋಣವಾಗುವುದು ಆತನ ರಾಜ್ಯವು ಶಾಶ್ವತ ರಾಜ್ಯ ಸಕಲ ದೇಶಾಧಿಪತಿಗಳು ಆತನಿಗೆ ಅಧೀನರಾಗಿ ಸೇವೆ ಮಾಡುವರು ಎಂದು ಹೇಳಿದನು ಮುಂದೆ ಬರುವಂತ ಗಣತೆಯ ರಾಜ್ಯವನ್ನು ಕ್ರಿಸ್ತರಿಗೆ ಕೊಡುತ್ತಾರೆ ಕ್ರಿಸ್ತರಿಗೂ ಸಭೆ ಮಕ್ಕಳಿಗೂ ಸಮಸ್ತ ಜನರ ಮೇಲೆ ಆಳ್ವಿಕೆ ಮಾಡುವುದಕ್ಕೆ ಕೊಡುತ್ತಾರೆ ದಾನಿಯೇಲ ಎರಡನೇ ಅಧ್ಯಾಯದಲ್ಲಿ ಬರುವಂಥದ್ದನ್ನು ಏಳನೇ ಅಧ್ಯಾಯದಲ್ಲಿ ತೋರಿಸಿದ್ದಾರೆ ಇದೇ ಕ್ರಿಸ್ತರ ರಾಜ್ಯ ಪರಲೋಕದಲ್ಲಿ ಇರುವಂಥ ರಾಜ್ಯ ಭೂಲೋಕದಲ್ಲಿ ಬರುತ್ತದೆ ಕ್ರಿಸ್ತರ ಆಳ್ವಿಕೆಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ